ನಮಸ್ಕಾರ ಸ್ನೇಹಿತರೆ, 27 ಫೆಬ್ರವರಿ 2022 ರಿಂದ 5 ಮಾರ್ಚ್ 2022 ರವರೆಗಿನ ವಾರ ಭವಿಷ್ಯ ಯೋಯೋ ಟಿವಿಯಿಂದ ಬನ್ನಿ ಈ ವಾರದ ವಾರ ಭವಿಷ್ಯವನ್ನ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಚುರುಕು ಬುದ್ಧಿ ಇದ್ರೂ ಕೂಡ ಸ್ವಾಭಿಮಾನ ಶಾಂತ ಸ್ವಭಾವದಿಂದಾಗಿ ಕೂಡಿದಂತಹ ಕಾರ್ಯವೈಖರಿ ಇರುತ್ತದೆ. ಸಫಲತೆ ರಾಜಕೀಯ ವಿಚಾರದಲ್ಲಿ ಬೇಸರ ಇದ್ರೂ ಕೂಡ ಸ್ಥಾನ ಮಾನ ಪ್ರಾಪ್ತಿ ಮಕ್ಕಳ ವಿಚಾರದಲ್ಲಿ ಹಿರಿಯರಿಗೆ ಶ್ರಮ. ಇನ್ನು ವೃಷಭರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಈ ವಾರ ಗೃಹೋಪಕರಣ ವಸ್ತುಗಳ ಸಂಗ್ರಹ ಇರುತ್ತದೆ. ಧನಾರ್ಜನೆಗೆ ಕೊರತೆ ಇರುವುದಿಲ್ಲ. ದಾನ ಧರ್ಮದಿಂದ ತೃಪ್ತಿ ಸಿಗುತ್ತೆ. ಮಕ್ಕಳಿಂದ ಸುಖ ಇದೆ. ಮಿತ್ರರು ಸಹೋದರ ಮತ್ತು ಸಹೋದರರಿಂದ ವೈಮನಸ್ಸಿಗೆ ಅವಕಾಶ ಉಂಟಾಗಬಹುದು. ಆದ್ದರಿಂದ ಅದಕ್ಕೆ ಅವಕಾಶ ನೀಡಬೇಡಿ. ಇನ್ನು ಮಿಥುನ ರಾಶಿ. ಉತ್ತಮ ಜನರ ಒಡನಾಟದಿಂದ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ, ಗೃಹದಲ್ಲಿ ಸಂತೋಷದ ವಾತಾವರಣ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ತೃಪ್ತಿ ಸಿಗುತ್ತೆ. ಪ್ರಯಾಣದಿಂದ ನಿರೀಕ್ಷಿತ ಕಾರ್ಯಗಳು ಸಾಧನೆ. ಕಟಕ ರಾಶಿ. ದೇವತಾ ಕಾರ್ಯಗಳಿಂದ ಶ್ರದ್ಧೆ ಭಕ್ತಿಪೂರ್ವಕ ನಿಮ್ಮನ್ನು ತೊಡಗಿಸಿಕೊಂಡು ಸಂತೋಷ ಪಡುವ ಸಮಯ. ಸರ್ಕಾರಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಇದೆ. ವಾತ ಕಫ ಸಂಬಂಧ ದೋಷ ಬರದಂತೆ ಜಾಗೃತ ವಹಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಪರರಿಗೆ ಸಹಾಯ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ವಾರ ಮೇಲಾಧಿಕಾರಿಗಳ ಗಮನಕ್ಕೆ ಒಳಗಾಗುತ್ತೀರಾ. ಸರಿಯಾಗಿ ವಿವೇಕತೆ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಪ್ರಗತಿ ಇದೆ. ಅದನ್ನ ನೀವು ಪಡೆದುಕೊಳ್ಳುತ್ತೀರಿ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ವಾರ ಅನ್ಯರ ಸಹಾಯವನ್ನು ಅಪೇಕ್ಷೆ ಪಡದೆ ಸ್ವಂತ ಪ್ರಯತ್ನದಿಂದ ಉದ್ಯೋಗದಲ್ಲಿ ನಿರೀಕ್ಷಿತ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ತೃಪ್ತಿ ಸಿಗುತ್ತೆ. ಉತ್ತಮ ಧನಾಗಮನ ಇದ್ರೂ ಕೂಡ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ಇಟ್ಕೊಳ್ಬೇಕು. ತುಲಾರಾಶಿ. ಉತ್ತಮ ಆಲೋಚನೆಯಿಂದ ರಂಜಿಸುವಂತಹ ಗುಣದಿಂದ ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ಈ ವಾರ ನೀವು ಅನಿರೀಕ್ಷಿತ ಧನಾಗಮನವನ್ನ ಕಾಣ್ತೀರಾ. ಕೀರ್ತಿ ಇದೆ, ಸ್ಥಾನ ಲಭ್ಯ ಇದೆ, ಆತ್ಮವಿಶ್ವಾಸದಿಂದ ಕೂಡಿದಂತಹ ಕಾಲ ಇದು. ಮನೆಯಲ್ಲಿ ಸಂತಸದ ವಾತಾವರಣ ಕೂಡ ಇರುತ್ತದೆ. ಇನ್ನು ವೃಶ್ಚಿಕ ರಾಶಿ ಬರೋಣ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕೆಲವು ಸಮಯದಿಂದ ವಹಿಸಿಕೊಂಡು ಬಂದಂತಹ ಕ್ಲೇಶಗಳಿಂದ ಮುಕ್ತಿ ಸಿಗುತ್ತೆ. ಪೂರ್ವ ನಿರ್ಧಾರಿತ ಯೋಜನೆಗಳು ಸಫಲಗೊಂಡು ಸಂಭ್ರಮಿಸುವಂತಹ ಕಾಲ. ನಾಯಕತ್ವ ಗುಣದಿಂದ ನಿರೀಕ್ಷಿತ ಸಾಧನೆ, ಧನ ಲಾಭ. ಇನ್ನು ಧನುರಾಶಿಗೆ ಬರೋಣ. ಧನುರಾಶಿಯವರಿಗೆ ಈ ವಾರ ಗುರು ಹಿರಿಯರೊಂದಿಗೆ ವೈಮನಸ್ಸಿಗೆ ಅವಕಾಶ. ಕೊಡದಂತೆ ಎಚ್ಚರ ವಹಿಸಿ. ಮಾನಸಿಕ ಗೊಂದಲಕ್ಕೆ ಒಳಗಾಗದೆ ತಾಳ್ಮೆಯಿಂದ ವ್ಯವಹರಿಸಬೇಕು. ವಿವೇಕ ಉದಾರದಿಂದ ಕಾರ್ಯ ಸಾಧನೆಗೆ ವಿಫುಲ ಅವಕಾಶ ಇದೆ. ದೂರದ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವಾರ ಆರೋಗ್ಯದಲ್ಲಿ ಉತ್ತಮವಾಗಿದ್ದರೂ ಕೂಡ ಸ್ವಲ್ಪ ಮಾನಸಿಕ ಸ್ಥಿತಿಯ ಆರೋಗ್ಯಕ್ಕೋಸ್ಕರ ಯೋಗ, ವ್ಯಾಯಾಮ, ಮನೋರಂಜನೆ ಕಡೆ ಗಮನ ಇಟ್ಟರೆ ಒಳ್ಳೆಯದು. ಮಾತಾ ಪಿತೃ ಸಮಾನರ ಆರೋಗ್ಯದ ಕಡೆ ಗಮನ ಹರಿಸಿ. ನೂತನ ಮಿತ್ರರ ಭೇಟಿಯಾಗುವ ಸಾಧ್ಯತೆಗಳಿವೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವಾರ ಹೆಚ್ಚಿನ ಸ್ಥಾನ, ಧನಾರ್ಜನೆಗೋಸ್ಕರ ಪ್ರಯಾಣ, ಉದ್ಯೋಗ ಬದಲಾವಣೆಯ ಆಲೋಚನೆ. ಗುರು ಹಿರಿಯರಿಗೆ ಮೇಲಾಧಿಕಾರಿಗಳಿಗೆ ತೊಂದರೆ ಕೊಡದೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ವ್ಯವಹಾರ ಮಾಡಿದರೆ ಅಭಿವೃದ್ಧಿ ಖಂಡಿತ ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ವಾರ ಗೌಪ್ಯತೆಯ ವ್ಯವಹಾರದಿಂದ ಲಾಭ ಇದೆ. ಹೌದು, ಗುಪ್ತ ವ್ಯಾಪಾರದಿಂದ ವ್ಯವಹಾರದಿಂದ ಲಾಭ ಕಾಣುತ್ತೀರಾ. ಪಾಲುದಾರಿಕ ವ್ಯವಹಾರಗಳಲ್ಲಿ ವಾದ ವಿವಾದಕ್ಕೆ ಅವಕಾಶ ಕೊಡದೆ ಪರಸ್ಪರ ಪ್ರೋತ್ಸಾಹದಿಂದ ಅಭಿವೃದ್ಧಿ ಸಾಧ್ಯ. ಸಾಲಗಾರರ ಭಯ ಇದ್ರೂ ಕೂಡ ಆರ್ಥಿಕ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಉಳಿತಾಯ ಸಾಧಿಸಿಕೊಳ್ತೀರಾ. ಆರೋಗ್ಯ ವಿಚಾರದಲ್ಲಿ ಗಮನ ಇರಲಿ. ಹೀಗಿವೆ ಈ ವಾರದ ವಾರ ಭವಿಷ್ಯ. ಸರ್ವರಿಗೆ ಶುಭವಾಗಲಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.